1998 ಮೇ 11 ರಾಜಸ್ಥಾನದ ಪೋಖ್ರಾನ್ ಎಂಬ ಸಣ್ಣ ಹಳ್ಳಿಯಲ್ಲಿ ಪರಮಾಣು ಪರೀಕ್ಷೆಗಳನ್ನು ನಡೆಸುವ ಮೂಲಕ ಭಾರತವು ಜಗತ್ತನ್ನೇ ಬೆರಗಾಗಿಸಿತ್ತು. ಪೋಖ್ರಾನ್ನಲ್ಲಿ ಮೇ 11 ಮೇ 13 ಭಾರತ ಒಟ್ಟು 5 ಪರಮಾಣು ಪರೀಕ್ಷೆಗಳನ್ನು ನಡೆಸಿತು. ಈ ಪರಮಾಣು ಪರೀಕ್ಷೆಯನ್ನು ಆಪರೇಷನ್ ಶಕ್ತಿ ಎಂದು ಹೆಸರಿಸಲಾಗಿತ್ತು. ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರ ನೇತೃತ್ವದಲ್ಲಿ ಭಾರತ ತನ್ನ 2ನೇ ಪರಮಾಣು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿತು. ಇದೆಲ್ಲ ರಹಸ್ಯವಾಗಿ ನಡೆದಿದ್ದು ಉಪಗ್ರಹದ ಮೂಲಕ ಜಗತ್ತಿನಾದ್ಯಂತದ ಅಣುಸ್ಥಾವರಗಳು ಹಾಗೂ ಸೇನಾ ಚಟುವಟಿಕೆಗಳ ಮೇಲೆ ನಿಗಾ ಇಡುವ ಅಮೆರಿಕವೂ ಕೂಡ ಬೆರಗಾಗುವಂತೆ ಮಾಡಿತ್ತು. ಇದಾದ ನಂತರ ಇಸ್ರೇಲ್ ಹೊರತುಪಡಿಸಿ ವಿಶ್ವದ ಬಹುತೇಕ ರಾಷ್ಟ್ರಗಳು ಭಾರತದ ವಿರುದ್ಧ ಸೆಟೆದು ನಿಂತವು. ಅಮೆರಿಕ ಸೇರಿದಂತೆ ಹಲವು ದೇಶಗಳು ಭಾರತದ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ಹೇರಿದ್ದವು. ಪೋಖ್ರಾನ್ನಲ್ಲಿ ಪರಮಾಣು ಪರೀಕ್ಷೆಯ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು, ಇಂದು ಭಾರತವು ಪೋಖ್ರಾನ್ ವ್ಯಾಪ್ತಿಯಲ್ಲಿ ಭೂಗತ ಪರಮಾಣು ಪರೀಕ್ಷೆ ನಡೆಸಿದೆ ಎಂದು ಹೇಳಿದ್ದರು. ಅವರೇ ಸ್ವತಃ ಪರಮಾಣು ಪರೀಕ್ಷೆಯ ಸ್ಥಳಕ್ಕೆ ಹೋಗಿದ್ದರು. ಆ ಸಮಯದಲ್ಲಿ ಭಾರತದ ಮೇಲೆ ಸಾಕಷ್ಟು ಅಂತಾರಾಷ್ಟ್ರೀಯ ಒತ್ತಡವಿತ್ತು. ಆದರೂ ಅಂದಿನ ಪ್ರಧಾನಿ ವಾಜಪೇಯಿ ಅವರು ಮುಂಚೂಣಿಯಲ್ಲಿ ನಿಂತು ಪರೀಕ್ಷೆಯನ್ನು ನಡೆಸುವುದಾಗಿ ನಿರ್ಧರಿಸಿದ್ದರು ಎಂದು ಕಲಾಂ ಅವರು ಸಂದರ್ಶನವೊಂದರಲ್ಲಿ ಹೇಳಿದ್ದರು. ಇದರೊಂದಿಗೆ ಭಾರತವು ಕೂಡ ಪರಮಾಣು ಶಕ್ತಿಯಾಯಿತು. ವಾಜಪೇಯಿ ಅವರು ಜೈ ಜವಾನ್ ಜೈ ಕಿಸಾನ್ ಮತ್ತು ಜೈ ವಿಜ್ಞಾನ್ ಎಂಬ ಘೋಷಣೆಯನ್ನು ನೀಡಿದ್ದರು. ಇದೇ ಕಾರಣಕ್ಕಾಗಿ ಈ ದಿನವನ್ನು ಪ್ರತಿ ವರ್ಷ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ಹಿಂದೆ 1974 ಮೇ 18 ಆಗಿನ ಪ್ರಧಾನಿ ಇಂದಿರಾ ಗಾಂಧಿಯವರ ಸೂಚನೆಯ ಮೇರೆಗೆ ಪೋಖ್ರಾನ್ನಲ್ಲಿ ಮೊದಲ ಪರಮಾಣು ಪರೀಕ್ಷೆಯನ್ನು ನಡೆಸಲಾಗಿತ್ತು. ಅದನ್ನು ಸ್ಮೈಲಿಂಗ್ ಬುದ್ಧ ಎಂದು ಹೆಸರಿಸಲಾಗಿತ್ತು. 1951 ಮೇ 11 ಪುನರ್ ನಿರ್ಮಾಣದ ನಂತರ ಗುಜರಾತ್ನ ಸೋಮನಾಥ ದೇವಾಲಯವನ್ನು ಉದ್ಘಾಟಿಸಲಾಯಿತು. ಅಂದಿನ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ದೇವಾಲಯವನ್ನು ಉದ್ಘಾಟಿಸಿ ಅಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದ್ದರು. ಸೋಮನಾಥ ದೇವಾಲಯವು ವಿದೇಶಿ ಆಕ್ರಮಣಕಾರರಿಂದ ಅನೇಕ ಬಾರಿ ದಾಳಿ ಮತ್ತು ಹಾನಿಗೊಳಗಾಗಿತ್ತು. ಆದರೆ ಯಾರೂ ಅದರ ಅಸ್ತಿತ್ವವನ್ನು ಅಳಿಸಲು ಸಾಧ್ಯವಾಗಿರಲಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅಂದಿನ ಗೃಹ ಸಚಿವ ಹಾಗೂ ಉಪ ಪ್ರಧಾನಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಸೋಮನಾಥ ದೇಗುಲದ ಪುನರ್ ನಿರ್ಮಾಣಕ್ಕೆ ಮುಂದಾಗಿದ್ದರು. ಅವರು ಈ ಬಗ್ಗೆ ಗಾಂಧಿಯವರೊಂದಿಗೆ ಮಾತುಕತೆ ನಡೆಸಿದ್ದರು. ನಂತರ ಗಾಂಧಿ ಒಪ್ಪಿದರು. ಆದರೆ ಅದಕ್ಕಾಗಿ ಸರ್ಕಾರದ ಹಣವನ್ನು ಖರ್ಚು ಮಾಡದಂತೆ ಅವರು ಷರತ್ತು ಹಾಕಿದ್ದರು. ಅದನ್ನು ಪಟೇಲ್ ಒಪ್ಪಿಕೊಂಡರು ಮತ್ತು ದೇವಾಲಯದ ಪುನರ್ ನಿರ್ಮಾಣದ ಜವಾಬ್ದಾರಿಯನ್ನು ತಾವೇ ಸ್ವತಃ ವಹಿಸಿಕೊಂಡರು. ನಂತರ 1950 ಮೇ 8 ದೇವಾಲಯದ ಅಡಿಗಲ್ಲು ಹಾಕಲಾಯಿತು ಮತ್ತು 1951 ಮೇ 11 ದೇವಾಲಯದ ಗರ್ಭಗುಡಿಯಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಯಿತು. ಆದರೆ ದೇವಾಲಯದ ಉದ್ಘಾಟನೆಗೆ ಮುಂಚೆಯೇ ಸರ್ದಾರ್ ಪಟೇಲ್ ಅವರು 1950 ಡಿಸೆಂಬರ್ 15 ನಿಧನರಾದರು. ಸೋಮನಾಥ ದೇವಾಲಯದ ಉದ್ಘಾಟನೆ ಸರ್ಕಾರಿ ಕಾರ್ಯಕ್ರಮವಲ್ಲ ಎಂದು ನಂಬಿದ್ದ ನೆಹರು ಅವರಿಗೆ ರಾಜೇಂದ್ರ ಪ್ರಸಾದ್ ಅವರು ಸೋಮನಾಥ ದೇಗುಲದ ಉದ್ಘಾಟನೆಗೆ ಹೋಗುವುದು ಇಷ್ಟವಿರಲಿಲ್ಲ. ನೆಹರು ಅವರ ಈ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದ ರಾಜೇಂದ್ರ ಪ್ರಸಾದ್ ಅವರು, ನಾನು ನನ್ನ ಧರ್ಮವನ್ನು ತುಂಬಾ ನಂಬುತ್ತೇನೆ ಮತ್ತು ಅದರಿಂದ ನನ್ನನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದರು. 1998 ಮೇ 11 ಬೆಂಗಳೂರಿನ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರೀಸ್ ಅಭಿವೃದ್ಧಿಪಡಿಸಿದ ಮೊದಲ ಸ್ವದೇಶಿ ವಿಮಾನ ಹಂಸ 3 ಹಾರಾಟ ನಡೆಸಿತು. ರಾಜಸ್ಥಾನದಲ್ಲಿ ಪರಮಾಣು ಪರೀಕ್ಷೆಗಳನ್ನು ನಡೆಸುತ್ತಿದ್ದಾಗ ಇತ್ತ ಬೆಂಗಳೂರಿನಲ್ಲಿ ಸ್ವದೇಶಿ ವಿಮಾನ ಹಂಸ 3 ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಬೆಂಗಳೂರಿನ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರೀಸ್ ವಿನ್ಯಾಸಗೊಳಿಸಿದ ಮತ್ತು ಅಭಿವೃದ್ಧಿಪಡಿಸಿದ ಹಂಸ 3 2 ಆಸನಗಳ ಮೋನೋಪ್ಲೇನ್ ಆಗಿದ್ದು ಪ್ರಾಥಮಿಕವಾಗಿ ತರಬೇತಿ ಉದ್ದೇಶಗಳಿಗಾಗಿ ಮತ್ತು ವೈಯಕ್ತಿಕ ಹಾರಾಟಕ್ಕಾಗಿ ಬಳಸಲಾಗುತ್ತಿತ್ತು. ಇದರ ತಯಾರಕರು ಸೆಂಟ್ರಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಂಶೋಧನಾ ಸಂಸ್ಥೆ CSIR ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾನ್ಪುರದಿಂದ ಹಣವನ್ನು ಪಡೆದಿದ್ದರು. ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರೀಸ್ NAL ಲೈಟ್ ಏರ್ಕ್ರಾಫ್ಟ್ ಪ್ರಾಜೆಕ್ಟ್ ಅಡಿಯಲ್ಲಿ 3 ವಿನ್ಯಾಸದ ವಿಮಾನಗಳನ್ನು ಸಿದ್ಧಪಡಿಸಿತ್ತು. 1998 ಮೇ 11 ಭಾರತವು ತ್ರಿಶೂಲ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಕ್ಷಿಪಣಿಯನ್ನು ಸಂಪೂರ್ಣವಾಗಿ ಭಾರತದಲ್ಲಿ ಸಿದ್ಧಪಡಿಸಲಾಗಿತ್ತು. ತ್ರಿಶೂಲ್ ಕ್ಷಿಪಣಿಯು 3 ಉದ್ದ ಮತ್ತು 2 ಅಗಲವನ್ನು ಹೊಂದಿದ್ದು ಇದು ನೆಲದಿಂದ ಆಕಾಶಕ್ಕೆ 9 ದೂರಕ್ಕೆ ಹೊಡೆಯಬಲ್ಲುದಾಗಿತ್ತು.
2001 ಅಕ್ಟೋಬರ್ನಲ್ಲಿ ಡಿಆರ್ಡಿಒ ಮತ್ತು ಭಾರತೀಯ ಸಶಸ್ತ್ರ ಪಡೆಗಳ ಪರಿಶೀಲನೆಯ ನಂತರ ತ್ರಿಶೂಲ್ ಕ್ಷಿಪಣಿ ವ್ಯವಸ್ಥೆಯಲ್ಲಿ ಕೊರತೆ ಇರುವುದು ಕಂಡುಬಂದಿತ್ತು. ಅದರ ಟ್ರ್ಯಾಕಿಂಗ್ ರಾಡಾರ್ ಕಿರಣದಲ್ಲಿ ಕೆಲವು ತಾಂತ್ರಿಕ ನ್ಯೂನ್ಯತೆಗಳು ಇದ್ದವು. ಇದರ ಪರಿಣಾಮವಾಗಿ ಕ್ಷಿಪಣಿಯು ಗುರಿಯನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ. ಈ ಕ್ಷಿಪಣಿ ಈಗ ಸೇವೆಯಲ್ಲಿ ಇಲ್ಲ. ಈ ಕ್ಷಿಪಣಿಯನ್ನು 2008 ಫೆಬ್ರವರಿ 27 ನಿವೃತ್ತಿಗೊಳಿಸಲಾಯಿತು. ಪಾಪ್ಯುಲೇಷನ್ ವಾಚ್ ಪ್ರಕಾರ 2000 ಮೇ 11 ಭಾರತದ ಜನಸಂಖ್ಯೆಯು 1 ಬಿಲಿಯನ್ ದಾಟಿತು. ಹಾಗೆಯೇ 2024 ಮೇಯಲ್ಲಿ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಯ ವರದಿಯ ಪ್ರಕಾರ ಕಳೆದ 65 ವರ್ಷಗಳಲ್ಲಿ ದೇಶದಲ್ಲಿ ಹಿಂದೂಗಳ ಜನಸಂಖ್ಯೆಯಲ್ಲಿ ಇಳಿಮುಖವಾಗಿದೆ, ಆದರೆ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗಿದೆ. ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಯನದ ಪ್ರಕಾರ 1950 ಭಾರತದ ಜನಸಂಖ್ಯೆಯಲ್ಲಿ ಹಿಂದೂಗಳ ಪಾಲು 84% ಅದು 2015 78% ಇಳಿದಿದೆ. ಈ ಅವಧಿಯಲ್ಲಿ ಮುಸ್ಲಿಮರ ಪಾಲು 9.84% 14.09% ಏರಿಕೆಯಾಗಿದೆ.